2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನನ್ನ ಸ್ಪರ್ಧೆ ಖಚಿತ ಎಂದು ಬೀದರ್ ದಕ್ಷಿಣ ಬಂಡಾಯ ಅಭ್ಯರ್ಥಿ ಚಂದ್ರಾ ಸಿಂಗ್ ಹೇಳಿದ್ದಾರೆ. ಇನ್ನು ಕ್ಷೇತ್ರದ ಕಾಮಠಾನ ಗ್ರಾಮದ ಹೊರವಲಯದಲ್ಲಿ ಸೋಮವಾರ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಈ ಬಾರಿ ಚುನಾವಣೆಗೆ ನಿಲ್ಲುವೆ. ಕಾರ್ಯಕರ್ತರು ಯಾವುದಕ್ಕೂ ಜಗ್ಗಬಾರದು, ಜೊತೆಗೆ ತಮ್ಮಲ್ಲಿರುವ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ತೆಗೆದುಹಾಕಿ ಒಗ್ಗಟ್ಟಾಗಿ ದುಡಿಯಲು ಪಣ ತೊಡುವ ಸಂದರ್ಭದಲ್ಲಿ ಬಂದಿದೆ. ನಂತರ ಈಗ ನಿಮ್ಮ ಹಿಂದೆ ನಾನಿದ್ದೀನಿ, ನಿಮ್ಮ ಮತ್ತು ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಧ್ಯೇಯ ಮಂತ್ರವಾಗಿದೆ, ನನಗೆ ಎಲ್ಲ ಇದೆ, ಆದರೆ ನನ್ನನ್ನೇ ನಂಬಿರುವ ಕಾರ್ಯಕರ್ತರ ಸಲುವಾಗಿ ಅವರ ರಾಜಕೀಯ ಮತ್ತು ಆರ್ಥಿಕ ಭವಿಷ್ಯಕ್ಕಾಗಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ನನ್ನ ಕುಟುಂಬದಾಗಲಿ ರಾಜಕೀಯ ಒತ್ತಡಕ್ಕಾಗಲಿ ನಾನು ಬಗ್ಗೋದು ಇಲ್ಲ, ನಾಯಕರ ಯಾವುದೇ ವಿಷಯಕ್ಕೂ ಕೂಡ ನಾನು ಜಗ್ಗೋದು ಇಲ್ಲ. ಕಾರ್ಯಕರ್ತರು ಶ್ರಮವಹಿಸಿ ದುಡಿದರೆ ಈ ಸಲ ಜಯ ನಮ್ಮದಾಗುತ್ತೆ ಎಂದು ಕರೆಯನ್ನು ನೀಡಿದ್ದಾರೆ. ಅವ್ರು ನಡೆಯಕ್ಕಾಗಲ್ಲ, ಕೂಳಕ್ಕಾಗಲ್ಲ, ಮಾತಾಡಕ್ ಬರಲ್ಲ ಅಂತ ಅವ್ರು ಟಿಕೆಟ್ ಕೊಟ್ಟಿದ್ದೀರಂದ್ರೆ ಹೇಳ್ಬೇಕು, ಟಿಕೆಟ್ ಮಾರ್ಕೊಂಡಿದ್ದಾರಂತಾನೆ ಕೇಳ್ಬೇಕಾನೆ. ಟಿಕೆಟ್ ಮಾರ್ಕೊಂಡಿದ್ದಾರೆ ರಾಜ್ಯದ ನಾಯಕರು, ನಮ್ಮ ಬೀದರ್ ಕ್ಷೇತ್ರದ ಬೀದರ್ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಮಾರ್ಕೊಂಡಿದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರು ನಾವು ಏನಂತ ಮುಂದೆ ತೋರಿಸೋಣ. ನೀವೆಲ್ಲರೂ ರೆಡಿ ಆಗಿರ್ಬೇಕು ಬಂಧುಗಳೇ, ನಿಲ್ಲೋಣ, ಇಲ್ಲ ಅಂದ್ರೆ ಬೇಡ, ಯಾಕಂದ್ರೆ ನಾವು ಎಲ್ಲರಿಗೂ ಎದುರು ಹಾಕೊಳ್ಬೇಕಾಗ್ತದೆ. ನೀವೆಲ್ಲರೂ ಎಸ್ ಅಂದ್ರೆ ನಾವು ನಿಲ್ಲೋಣ. ಏನಂತೀರಿ ಕಾರ್ಯಕರ್ತರು, ನೀವೇ ಹೇಳ್ಬೇಕು. ಕಾರ್ಯಕರ್ತರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆಲ್ಲರೂ ಇವೆಲ್ಲ ಬಂದಿದ್ರು, ಊರು ಊರಿಂದ ಎಲ್ಲರೂ ಬಂದಿದ್ರಿ. ಯಾಕಂದ್ರೆ ಇನ್ನ ನಾವು ಊರು ಊರಿನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಹೇಗೆ ಮಾಡಬೇಕು ಅದೇ ತರ ನಮಗೆ ಚುನಾವಣೆ ಮಾಡಬೇಕಾಗ್ತದೆ. ಆದ್ರಿಂದ ನೀವುಗಳು ಎಲ್ಲರೂ ನಾನೇ ಚುನಾವಣೆ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ತಾನೇ ನಾವು ಗೆಲ್ಲ ಸಾಧ್ಯ. ಆದ್ರಿಂದ ದಯವಿಟ್ಟು ಮಾ ಜನರೆ, ನಾನೆಲ್ಲದಕ್ಕೂ ತಯಾರಿದ್ದೀನಿ, ನೀವು ತಯಾರಾಗ್ತೀವಿ, ನಾವೆಲ್ಲದಕ್ಕೂ ತಯಾರಿದ್ದೀನಿ, ನೀವು ಎಲ್ಲದಕ್ಕೂ ತಯಾರಿರ್ಬೇಕು. ಯಾಕಂದ್ರೆ ಇವತ್ತು ನೀವೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಅಶೋಕ್ ಕಿಣಿ ಏನು, ಕಾಂಗ್ರೆಸ್ ಪಕ್ಷ ಅಶೋಕ್ ಕಿಣಿ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು 5,000 ಓಟ ನಾಯಕರುಗಳಿಲ್ಲ. ಏನು ಇವತ್ತು ಅವ್ರ ಹತ್ರ ಹೋಗ್ತಾ ಇದ್ದಾರೆ, ದುಡ್ಡು ಆಸೆಗೋಸ್ಕರ ಹೋಗ್ತಾ ಇದ್ದಾರೆ, ಹೊರತು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂತ ಯಾರು ಹೋಗ್ತಾ ಇಲ್ಲ. ಫ್ಯಾಮಿಲಿಯಿಂದ ಪ್ರೆಷರ್ ಬರ್ಬೋದು, ಅವ್ರು ನಿಲ್ಸಲ್ಲ ಅಂತ ಹೇಳ್ಬೋದು, ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡಿ. ನಾನು ಎಲ್ಲದಕ್ಕೂ ಬಿಟ್ಟು ನಿಮ್ ಜೊತೆ ನಿಲ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಚುನಾವಣೆ ನಿಲ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೆಲ್ಲ ನೀವೆಲ್ಲ ತಯಾರಾಗಿ ನಾನು ಮುಂದೆ ಬರುವಂತ ನಿಮ್ಮ ಹಳ್ಳಿ ಹಳ್ಳಿಗೂ ಬರ್ತೀನಿ, ಮನೆ ಮನೆಗೆ ಹೋಗೋಣ, ಓಟ್ ಕೇಳೋಣ ನಿಮ್ ಜೊತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಗ್ರಾಮ ಪಂಚಾಯತ್ ಎಲ್ಲ ಲೀಡರ್ ಬಂದಿದ್ದೀರಿ ನೀವು, ನಾವು ಓಟಿಸಲ್ಲ, ಲೀಡರ್ ಬಂದಿದ್ದೀರಿ ನೀವು, ಮುಖಂಡರು ಬಂದಿದ್ದೀರಿ, ನಿಮ್ ಜೊತೆ ನಾನು ಚುನಾವಣೆ ಮಾಡೋದಿದೆ. ಇವತ್ತು ನಾವು ಸುದ್ದಿ ಕೆಲಸ ಅಂತ ಹೇಳ್ತಾ ಎಲ್ಲರೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇವತ್ತು ಬಂದಿದ್ದಕ್ಕೆ ಮುಂದೆ ನೀವೆಲ್ಲರೂ ನಿಲ್ತೀರಂತ ಹೇಳ್ತಾ ಎಲ್ಲರೂ ಮಾತ್ರ ಇಲ್ಲೇ ಧನ್ಯವಾದ ಹೇಳ್ತಾ ಬಂಧುಗಳೇ, ಇವತ್ತು ನೀವು ಎಷ್ಟೋ ಜನ ಬಂದ್ಬಿಟ್ಟು ನನಗೆ ಒಂದು ಇಷ್ಟ ಕೊಟ್ಟಿದ್ದೀರಿ, ಒಂದು ನಮಗೆ ಧೈರ್ಯ ಕೊಟ್ಟಿದ್ದೀರಿ. ಅದರಿಂದ ನಾನು ದಯವಿಟ್ಟು ಬಂದ್ರೆ ಇವತ್ತು ಎಲ್ಲ ಮುಖಂಡರು ಎಲ್ಲ, ಯಾಕಂದ್ರೆ 50-50 ವರ್ಷ ಕೆಲಸ ಮಾಡಿರೋರು ಕಾಂಗ್ರೆಸ್ ಪಕ್ಷಕ್ಕೆ, ಇವತ್ತು ಎಲ್ಲರೂ ಸೇರಿ ನನಗೆ ಒಂದು ನಿಲ್ಲೇಬೇಕು ಅಂತ ನನಗೊಂದು ಹೇಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಬಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ರಿಯಲ್ ಕಾಂಗ್ರೆಸ್ ಪಕ್ಷದವರು ನಾವಿದ್ದೀವಿ, ನಾವು ಒರಿಜಿನಲ್ ಕಾಂಗ್ರೆಸ್, ಬೇರೆ ಪಕ್ಷದಿಂದ ಬಂದಿರೋರು, ನಾವು ಒರಿಜಿನಲ್ ಕಾಂಗ್ರೆಸ್ ಇದ್ದೀವಿ. ಎಲೆಕ್ಷನ್ ನಿಲ್ತೀವಿ, ಬಂಡಾಯ ಕಾಂಗ್ರೆಸ್ ಅಲ್ಲಿ ನಿಲ್ತೀವಿ, ಗೆಲ್ತೀವಿ, ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀವಿ. ಇವತ್ತು ನೀವೆಲ್ಲರೂ ಈ ಸಾರಿ ನನಗೆ ಸಾಥ್ ಕೊಡ್ತೀರಿ ಅಂತ ನಾನು ನಂಬ್ತಾ ಇದ್ದೀನಿ ಬಂಧುಗಳೇ. ಯಾಕಂದ್ರೆ ಇವತ್ತು ನಾನು ನಿಮ್ ಬಿಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ 10 ವರ್ಷ ನೀವು ನಾ ಸಾಥ್ ಕೊಟ್ಟಿದ್ದೀರಿ, ನಾನೇ ನಿಮ್ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಆರ್ಥಿಕವಾಗಿ ರಾಜಕೀಯವಾಗಿ ನೀವೆಲ್ಲ ಬೆಳಿಬೇಕಾಗಿದೆ.
ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅಂತ ನನ್ನ ಮುಂದೆ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀನಿ ಒಂದು ಬೆಳೆ. ನಾನೇನು ಬೆಳೆಸಬೇಕಾಗಿಲ್ಲ, ನಾನೇನು ಬೆಳೆಸಬೇಕಾಗಿಲ್ಲ ಇಲ್ಲಿ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು. ನಿಮ್ಮ ಆರ್ಥಿಕವಾಗಿ ನೀವೆಲ್ಲರೂ ಬೆಳೆಸಬೇಕು, ನಿಮ್ಮ ರಾಜಕೀಯವಾಗಿ ಬೆಳೆಸಬೇಕು. ಎಲ್ಲರಿಗೂ ತಾಲೂಕು ಪಂಚಾಯತ್ ಮೆಂಬರ್ ಮಾಡಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಬೇಕು, ನಿಮ್ಗೆ ನಾಮಿನೇಟ್ ಮಾಡಬೇಕು. ಆ ಇಂಟೆನ್ಷನ್ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಂದ್ಬಿಡ. ಯಾರೇ ಆಗಿದ್ರೆ 5 ವರ್ಷ ಬಿಟ್ಟು ಹೋಗ್ಬಿಡೋರು, ಆದರೆ ನಾನು ಬಿಟ್ಟು ಹೋಗಿಲ್ಲ. ನಾನು ಏನು ಮಾತು ಕೊಟ್ಟಿದ್ದೆ ನಿಮಗೆ ಲಾಸ್ಟ್ 2018 ಬಂದ್ಬಿಡ, ಈ ಸಾರಿ ಬಿಡೋಣ ಅವ್ರಿಗೆ, ಮುಂದೆ ನಾವೇ ಇರ್ತೀವಿ ಅಂತ ನಾನು ತಿಳ್ಕೊಂಡು ಜೀವಿಸಾರಿ ನನ್ನ ಕೈ ಕೊಟ್ಟು ನಾನು ಸುಮ್ಮನೆ ಕೂಡ ಫ್ಯಾಮಿಲಿ ತರ್ತಾರೆ. ಸ್ವಾಮಿ ನಾನು ಧರ್ಮ ಸಿಂಗ್ ಅಡಿಯವರು ಅಂತ ನಾನು ಟಿಕೆಟ್ ಕೇಳಿಲ್ಲ. ನಾನು ಕೇಳಿರೋದು ಕಾಂಗ್ರೆಸ್ ಪಕ್ಷ ಏನು ಇರಲಿಲ್ಲ ಅಂತ ಜಾಗದಲ್ಲಿ 2000 4000 ಓಟ್ ತಗೊಂಡ ಕ್ಷೇತ್ರದಲ್ಲಿ. ಬ್ಯೂರೊ ರಿಪೋರ್ಟ್ ಸಜೀವ್ ಲಂಬೂನೋರ್, ಭಾರತ ವೈಭವ ನ್ಯೂಸ್, ಬೀದರ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.